ಗಟ್ಟಿಮೇಳ ದರವ್ಯ ಮೂಲಕ ಮನೋರಂಜನೆ ನೀಡುತ್ತಿರುವವರು ನಿಶಾ ಮಿಲನ. ಅಮೂಲ್ಯ ಪಾತ್ರವನ್ನು ಎಷ್ಟು ಚೆನ್ನಾಗಿ ನಿಭಾಯಿಸುತ್ತಿದ್ದಾರೆ ಅಲ್ವಾ, ಎಲ್ಲರಿಗೂ ಕೂಡ ಅಮೂಲ್ಯ ಪಾತ್ರವನ್ನು ಇಷ್ಟಪಟ್ಟು ನೋಡ್ತಿದ್ದಾರೆ. ಈಕೆ ನಿಜವಾದ ಹೆಸರು ನಿಶಾ ಅಂತ. ಆರಂಭದಿಂದಲೂ ಕೂಡ ಅಮೂಲ್ಯ ಪಾತ್ರವನ್ನು ನಿಭಾಯಿಸುತ್ತಿದ್ದು ಬೇರೆ ಬೇರೆ ಪ್ರಾಜೆಕ್ಟ್ನಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಕೇವಲ ಇವರು ಕನ್ನಡಕ್ಕೆ ಮಾತ್ರ ಸೀಮಿತರಾಗಿಲ್ಲ, ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಈಗಾಗಲೇ ನಡೆಸಿ ಜಾಹೀರಾತುಗಳನ್ನು ಕೂಡ ಪ್ರಖ್ಯಾತಿಯನ್ನು ಪಡೆದುಕೊಂಡಿದ್ದಾರೆ. ಪ್ರಮುಖ ಪಾತ್ರದಲ್ಲಿ ಗಟ್ಟಿಮೇಳದಲ್ಲಿ ಮಿಂಚುತ್ತಿದ್ದಾರೆ. ಈಗಲೂ ಕೂಡ ಅದ್ಭುತವಾಗಿ ಸ್ಟೋರಿ ಕೂಡ ಪ್ರಸಾರವಾಗುತ್ತಿದ್ದು ಟಿಆರ್ಪಿಯಲ್ಲೂ ಕೂಡ ಮುಂಚೂಣಿಯಲ್ಲಿದೆ ಈ ಧಾರಾವಾಹಿ. ರಿಯಲ್ ಲೈಫ್ನಲ್ಲಿ ನಿಶಾ ಮಿಲನ ಅವರು ಹೇಗಿದ್ದಾರೆ ಅಂತ ನೋಡಬಹುದು. ಈಕೆ ಇನ್ನು ಚಿಕ್ಕ ವಯಸ್ಸಿನ ಹುಡುಗಿ. ಆರಂಭದಲ್ಲೇ ಬೇಗನೆ ಇವರು ನಟನೆಯನ್ನು ಶುರು ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಇವರಿಗೆ. ಇನ್ನು ಮದುವೆಯಾಗಿಲ್ಲ, ಇನ್ನು ಮದುವೆಯಾಗುವುದು ಕೂಡ ಲೇಟ್ ಇವರು, ಯಾಕೆಂದರೆ ಇವರಿಗಿನ್ನ ಚಿಕ್ಕ ವಯಸ್ಸು. ಆದರೆ ನಿಶಾ ಅವರ ಜೊತೆ ನಟನೆ ಮಾಡ್ತಿರುವಂಥ ಕೋ ಆ್ಯಕ್ಟರ್ ರಕ್ಷಿತ್ ಅವರಿಗೆ ಈಗಾಗಲೇ ಮದುವೆ ಕೂಡ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅನೇಕ ರೀತಿಯಲ್ಲಿ ನಿಶಾ ಅವರಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಉಂಟು. ಸಾಕಷ್ಟು ಫೋಟೋಸ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೋತಾರೆ, ವಿಭಿನ್ನ ರೀತಿಯ ಫೋಟೋಶೂಟನ್ನು ಕೂಡ ಮಾಡ್ಕೋತಾರೆ, ಅತಿ ಹೆಚ್ಚು ಸಂಭಾವನೆಯನ್ನು ಕೂಡ ತಗೋತಿದ್ದಾರೆ, ಜೊತೆಗೆ ಜಾಹೀರಾತುಗಳಲ್ಲೂ ಕೂಡ ಸಂಭಾವನೆಯನ್ನು ಸ್ವೀಕರಿಸುತ್ತಾರೆ. ಅನೇಕ ರೀತಿಯ ಅವಾರ್ಡ್ಗಳು ಕೂಡ ಇವರಿಗೆ ಸಿಕ್ಕಿದೆ. ನಿಮಗೂ ನಿಶಾ ಅವರು ಇಷ್ಟನ, ಇವರ ನಟನೆ ಇಷ್ಟನ, ನಿಮ್ಮ ಮನಸ್ಸಿಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ರಿಯಲ್ ಫ್ನಲ್ಲೂ ಕೂಡ ತುಂಬಾ ಮಾಡರ್ನ್, ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ, ತುಂಬ ಚೆನ್ನಾಗಿ ಹಾಡನ್ನು ಹೇಳುತ್ತಾರೆ. ಸರಿಗಮಪ್ಪ ಕಾರ್ಯಕ್ರಮವನ್ನು ನೀವು ಇತ್ತೀಚೆಗೆ ನೋಡಿದರೆ ಗೊತ್ತಾಗಿರೋದು. ಗಾಯಕ ಹರ್ಷ ಅವರ ಜೊತೆ ಸರಿಗಮಪ್ಪದಲ್ಲಿ ನಿಶಾ ಅವರು ಎಷ್ಟರ ಮಟ್ಟಿಗೆ ಹಾಡನ್ನು ಹೇಳಿದ್ರು ಅಂತ ಹಂಸಲೇಖ ಅವರು ಕೂಡ ಬೆರಗಾಗೋದ್ರು. ಏನಮ್ಮ ಇಷ್ಟು ಚೆನ್ನಾಗಿ ಹಾಡು ಹೇಳ್ತೀಯಲ್ಲ ಅಂತ. ಅಷ್ಟರ ಮಟ್ಟಿಗೆ ಇವರ ಗಾಯನ ಕೂಡ ಸೂಪರ್ ಆಗಿತ್ತು, ಎಲ್ಲರೂ ಕೂಡ ಸಿಗಬಡ ಎಂಜಾಯ್ ಮಾಡಿದ್ರು ಇವರ ಗಾಯನವನ್ನು.